ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕೆಎಸ್ ಈಶ್ವರಪ್ಪನವರ 74ನೇ ವರ್ಷದ ಹುಟ್ಟು ಹಬ್ಬದ ಅಂಗವಾಗಿ ನಗರದ ವಿವಿಧ ಕಡೆಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಪರಿಸರ ಜಾಗೃತಿಗಾಗಿ ಸೈಕಲ್ ಜಾಥಾ, ಆಟೋ ಚಾಲಕರ ವತಿಯಿಂದ ನೆಹರು ಕ್ರೀಡಾಂಗಣದಲ್ಲಿ ರಕ್ತದಾನ ಶಿಬಿರ, ಹಾಗೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸ್ಪರ್ಧಿಗಳು, ಅವರ ಹಿತೈಷಿಗಳು ಏನು ಮಾತನಾಡಿದ್ದಾರೆ ನೋಡೋಣ ಬನ್ನಿ. ಸರ್ ನಮಸ್ತೆ, ನನ್ನ ಹೆಸರು ಕಿರಣ್ ಅಂತ, ಬೆಂಗಳೂರು ಯಂಗ್ ಪೈನಿಯರ್ ಸ್ಪೋರ್ಟ್ಸ್ ಕ್ಲಬ್ ಇಂದ ಬಂದಿರೋದು. ಕೆ ಎಸ್ ಈಶ್ವರಪ್ಪ ಅವರ ಬರ್ತ್ಡೇ ದಿನ ಕೊಕ್ಕೋ ಟೂರ್ನಮೆಂಟ್ ಅನ್ನು ಆಯೋಜಿಸಿದ್ದಾರೆ. ರೂಮ್ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಎಲ್ಲ ಚೆನ್ನಾಗಿದೆ. ಗ್ರೌಂಡು ಅಷ್ಟೇ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ, ಯಾವುದೇ ವ್ಯವಸ್ಥೆಗೆ ಏನು ಕೊರತೆ ಮಾಡಿಲ್ಲ. ಸ್ನೇಹಿತರೆ, ದಿನಾಂಕ 10/6/2022 ನಮ್ಮ ಜನಪ್ರಿಯ ಶಾಸಕರಾದ ಶಿವಮೊಗ್ಗ ಜಿಲ್ಲೆಯ ಶಾಸಕರಾದಂಥ ಎಮ್ಮೆಯ ಶಾಸಕರು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿವಸ ರಕ್ತದಾನ ಶಿಬಿರವನ್ನು ಸಮಸ್ತ ಆಟೋ ಚಾಲಕರ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಸ್ನೇಹಿತರೆ, ನಮ್ಮ ಕೆ ಎಸ್ ಈಶ್ವರಪ್ಪನವರ ಹುಟ್ಟುಹಬ್ಬದ ಅಂಗವಾಗಿ ಸಮಸ್ತ ಆಟೋ ಚಾಲಕರು ರಕ್ತದಾನವನ್ನು ನೀಡಬೇಕು. ಎಮ್ಮೆಯ ಶಾಸಕರಾದ ಕೆ ಎಸ್ ಈಶ್ವರಪ್ಪನವರಿಗೆ ಇನ್ನೂ ಅತಿ ಉನ್ನತ ಮಟ್ಟದ ಸ್ಥಾನಮಾನಗಳನ್ನು ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಈ ದಿವಸ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಶಿವಮೊಗ್ಗದ ಜನಪ್ರಿಯ ಶಾಸಕರಾದಂಥ ಕೆ ಎಸ್ ಈಶ್ವರಪ್ಪನವರ ಜನ್ಮದಿನವನ್ನು ಪ್ರತಿ ವರ್ಷ ಕೂಡ ನಾವು ಅರ್ಥಗರ್ಭಿತವಾಗಿ ಆಚರಣೆ ಮಾಡ್ತಾ ಬಂದಿದ್ದೇವೆ. ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಕಳೆದ ವರ್ಷ ನಾವು ಬೃಹತ್ ಉದ್ಯೋಗ ಮೇಳವನ್ನು ಕೂಡ ಮಾಡಿದ್ದೇವೆ, ಆರೋಗ್ಯ ಮೇಳವನ್ನು ಮಾಡಿದ್ದೇವೆ. ಸಾಕಷ್ಟು ಜನಮುಖಿ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಈಶ್ವರಪ್ಪನವರ ಒಂದು ಜನ್ಮದಿನವನ್ನು ಸಾಕಷ್ಟು ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದೇವೆ. ಹಾಗೆಯೇ ಈ ಬಾರಿನೂ ಕೂಡ ಸಾಕಷ್ಟು ಜನ ಯುವಕರೊಂದಿಗೆ ಕೂತು ಚರ್ಚೆ ಮಾಡಿದಾಗ 2 ವರ್ಷ ಕೊರೋನಾ ಬಂದಿರೋದ್ರಿಂದ ಕ್ರೀಡೆಗಳಿಗೆ ಒತ್ತು ಕೊಟ್ಟಿಲ್ಲ ಅಂತೇಳಿ ಗೊತ್ತಾಯಿತು. ಹಾಗಾಗಿ ಕ್ರೀಡಾ ವಿಭಾಗಕ್ಕೆ ಮಹತ್ವ ಕೊಡಬೇಕು, ಯುವಕರನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ, ಮತ್ತು ದೇಶೀಯ ಆಟಗಳನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ರಾಜ್ಯ ಮಟ್ಟದ ಖೋಖೋವನ್ನು ಆಯೋಜನೆ ಮಾಡಿದ್ದೇವೆ. ಜಿಲ್ಲಾ ಮಟ್ಟದ ಕಬಡ್ಡಿ, ಥ್ರೋಬಾಲ್, ಬೆಳಗ್ಗೆ ಸೈಕಲ್ ಜಾಥಾವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ರೀತಿ 4-5 ವಿಭಾಗಗಳಲ್ಲಿ ಕ್ರೀಡೆಯನ್ನು ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗೆ ಕೂಡ ರಕ್ತದ ಅವಶ್ಯಕತೆ ಸಾಕಷ್ಟು ಇದೆ ಅಂತೇಳಿ ನಮಗೆ ಜಿಲ್ಲಾ ಆಸ್ಪತ್ರೆಯಿಂದ ಕರೆ ಬಂದಿತ್ತು. ಹಾಗೆಯೇ ಏನು ಈಶ್ವರಪ್ಪನವರು ಇವತ್ತು 74ನೇ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ, ಅದರ ಪ್ರಯುಕ್ತ 74 ಯೂನಿಟ್ಗಳ ಒಂದು ಬ್ಲಡ್ಡನ್ನು ಡೊನೇಟ್ ಮಾಡಬೇಕು ಅಂತ ಕೇಳಿಕೊಂಡಾಗ ಈಗಾಗಲೇ ಸುಮಾರು ಒಂದು 20-20 ಹೆಚ್ಚು ಡೊನೇಟ್ ಆಗಿದೆ. ಸಂಜೆ ತನಕ ಇಲ್ಲೇ ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೆಯುತ್ತೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈಶ್ವರಪ್ಪನವರ ಅಭಿಮಾನಿಗಳು ಮತ್ತು ಸಮಾಜ ಕಳಕಳಿ ಹೊಂದಿರತಕ್ಕಂಥ ನಾಗರಿಕರು ರಕ್ತದಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ನಾನು ಈಶ್ವರಪ್ಪಜಿ ಅವರದ್ದು ಬರ್ತಡೇಗೋಸ್ಕರ ಇವತ್ತು ರಕ್ತದಾನ ಮಾಡ್ತಾ ಇದ್ದೀನಿ. ನಂದು ಇದು 52ನೇ ಬಾರಿ ರಕ್ತದಾನ. ರಕ್ತದಾನ ಮಾಡೋದ್ರಿಂದ ಎಲ್ಲರೂ ಆರೋಗ್ಯ ಸುಧಾರಿಸುತ್ತೆ. ಅಭಿಮಾನಿ ಬಳಗದಿಂದ ಅವರ ಹುಟ್ಟುಹಬ್ಬಕ್ಕೆ ಪ್ರಯುಕ್ತವಾಗಿ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ವಿವಿಧ ಕ್ರೀಡೆಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದು ಅದರಲ್ಲಿ ಕೂಡ ನಾವು ಶಿವಪ್ಪನಾಯಕ ಕಬಡ್ಡಿ ಕ್ಲಬ್ ವತಿಯಿಂದ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ವಿ. ಅವರ ಹುಟ್ಟಿದ ಹಬ್ಬಕ್ಕೋಸ್ಕರ ಇಲ್ಲಿ ಸುಮಾರು 16 ಟೀಮು ಕಬಡ್ಡಿ, ಆಗಲೇ ಕೆಲವೆಲ್ಲ ತಾಲೂಕಿಂದ ಒಂದೊಂದು ಟೀಮು ಇನ್ವೈಟ್ ಟೀಮ್ ಮಾಡಿ ನಾವು ಕರೆಸಿದ್ದೇವೆ ಟೀಮ್ಗಳನ್ನು. 16 ಟೀಮ್ ಆಗಲೇ ಎಂಟ್ರಿ ಕೊಟ್ಟಿದ್ದಾರೆ. ಈಗೆಲ್ಲ ಈ ಇನ್ನೊಂದು 10 ನಿಮಿಷ ಪಂದ್ಯಾವಳಿ ಪ್ರಾರಂಭ ಮಾಡ್ತಿದ್ವಿ. ತುಂಬ ಉತ್ತಮವಾಗಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಶಿವಮೊಗ್ಗ ನಗರದ ಜನಪ್ರಿಯ ಶಾಸಕರು ಹಾಗೂ ನಮ್ಮೆಲ್ಲರ ಅಣ್ಣ ಈಶ್ವರಪ್ಪಜಿಯವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಈ ಬಾರಿ ಕ್ರೀಡೆಯನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ರಾಜ್ಯ ಮಟ್ಟದ ಕ್ರೀಡೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಅದರೊಳಗಡೆ ಮಹಿಳೆಯರನ್ನು ಕೂಡ ಈ ಬಾರಿ ಥ್ರೋಬಾಲು, ಖೋಖೋ ಈ ಥರ ಒಂದು ಕಾಂಪಿಟೇಷನ್ನು ಕೂಡ ಸ್ಪರ್ಧೆಯನ್ನು ಏರ್ಪಾಟು ಮಾಡಿದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಮಹಿಳೆಯರು ಯಾವುದಕ್ಕೂ ಏನು ಕಮ್ಮಿ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಒಂದು ಥ್ರೋಬಾಲನ್ನು ಮಾಡ್ತಿರುವಂಥದ್ದು. ಹಾಗಾಗಿ ಎಲ್ಲ ಸ್ಪೋರ್ಟ್ಸು ಕೂಡ ನಡೀತಾ ಇದೆ. ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ಒಂದು ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಬೇರೆ ಬೇರೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಈ ಬಾರಿ ಅವರು ಎಲ್ಲ ಒಂದು ಚೆನ್ನಾಗಾಗಲಿ ಅನ್ನೋ ಒಂದು ಉದ್ದೇಶದಿಂದ
ಕಾಂಪಿಟೇಷನ್ ಅನ್ನು ಇಡೀ ರಾಜ್ಯ ಮಟ್ಟದಲ್ಲಿ ಏರ್ಪಾಟ್ ಮಾಡಿದ್ದೇವೆ. ಒಂದು ಆಯೋಜಕರು ಕೂಡ ತುಂಬ ಚೆನ್ನಾಗಿ ಎಲ್ಲ ಸ್ಪೋರ್ಟ್ಸ್ಗಳು ಕೂಡ ಚೆನ್ನಾಗಿ ನಡೀತಾ ಇದೆ. ಖೋಖೋ, ಥ್ರೋಬಾಲು, ಕಬಡ್ಡಿ ಈ ಥರ ಎಲ್ಲ ಸ್ಪೋರ್ಟ್ಸ್ ಕೂಡ ಚೆನ್ನಾಗಿ ನಡೀತಾ ಇದೆ. ಈಶ್ವರಪ್ಪ ಅವರಿಗೆ ಒಳ್ಳೆಯದಾಗಲಿ, ಅವರ ಆರೋಗ್ಯ ಆಯಸ್ಸು ಚೆನ್ನಾಗಾಗಲಿ, ಅಭಿವೃದ್ಧಿಯನ್ನು ಆಗಲಿ ಅಂತ ಕೂಡ ಈ ಒಂದು ನಿಟ್ಟಿನಲ್ಲಿ ಕೇಳ್ಕೊತಾರೆ. ಇಲ್ಲಿ ಆಲ್ರೆಡಿ ತುಂಬ ಗೇಮ್ಸ್ ಇದೆ, ಥ್ರೋಬಾಲ್ ಅಂತಲ್ಲ, ತುಂಬ ಗೇಮ್ಸ್ ಆರ್ಗನೈಸ್ ಮಾಡಿದ್ದೀವಿ. ಕಬಡ್ಡಿ ನಡೀತಿದೆ, ಕಬಡ್ಡಿ ಇಂಡೋರ್ ಮ್ಯಾಟ್ ಹಾಕೊಂಡು ಮಾಡ್ತಿದ್ದೀವಿ. ಇದುವರೆಗೆ ಇಂಡೋರ್ ಮ್ಯಾಟ್ ಹಾಕೊಂಡು ಕಬಡ್ಡಿ ನಮ್ಮ ಸ್ಟೇಡಿಯಮಲ್ಲಿ ಯಾವತ್ತೂ ಆಗಿದ್ದಿಲ್ಲ. ಫಾರ್ ದ ಫಸ್ಟ್ ಟೈಮ್ ಈಶ್ವರಪ್ಪರ ಬರ್ಡೇ ಪ್ರಯುಕ್ತ ನಾವು ಫಸ್ಟ್ ಟೈಮ್ ಮ್ಯಾಟ್ನ ತುಳಿತೀವಿ ಅನ್ನೋದು ತುಂಬಾ ಖುಷಿಕರ ವಿಷಯ. ಇದು ಫಸ್ಟ್ ಟೈಮ್ ಇಂಡೋರ್ ಮ್ಯಾಚ್ ಮಾಡ್ತಿದ್ದೀವಿ. ಬೆಳಗ್ಗೆ ಇದು ಕಾಂತರಾಜ್ ಇರ್ಬೋದು ಎಲ್ಲರೂ ಬಂದರು, ಬಂದುಬಿಟ್ಟು ಇನಾಗ್ರೇಷನ್ ಮಾಡಿ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರು ಇವತ್ತು ನಮಗೋಸ್ಕರ ಟೈಮ್ ಕೊಟ್ಟು ಅವ್ರು ಬರ್ಡೇ ದಿನ ಬಿಸಿ ಶೆಡ್ಯೂಲಲ್ಲಿ ಬಂದು ಹೋಗಿ ನಮ್ಗೆ ಇನ್ನೂ ಖುಷಿ. ಮತ್ತು ಸ್ಟೇಟ್ ಲೆವೆಲ್ ಖೋಖೋ ಸಹ ನಡೀತಿದೆ, ಎರಡು ಕೋಟ್ ಮಾಡಿದ್ದಾರೆ ಸ್ಟೇಟ್ ಲೆವೆಲ್ ಖೋಖೋ, ಎರಡು ಕೋಟಲ್ಲೂ ಸಹ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಒಳ್ಳೆ ಆರ್ಗನೈಸೇಷನ್ ಇದೆ, ಸುದ್ದಿ ಇರ್ಬೋದು ಪ್ರತಿಯೊಂದು. ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ, ನಾಡಿನ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀತ ಈಶ್ವರಪ್ಪರವರ ಹುಟ್ಟಿದಹಬ್ಬ ದಿನ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಇಡೀ ನಗರದ ನೆಹರು ಸ್ಟೇಡಿಯಂ ಇವತ್ತು ಕಳೆಕಳೆಯಿಂದ ತುಂಬಿದೆ. ಎಲ್ಲ ಕ್ರೀಡಾಪಟುಗಳಿಂದ ತುಂಬ ಚೆನ್ನಾಗಿ ಆಯೋಜನೆ ಆಗಿರ್ತಕ್ಕಂಥ ಕ್ರೀಡೆಗಳಿದೆ. ಆ ಕಡೆ ಕಬಡ್ಡಿ ಇದೆ, ವಾಲಿಬಾಲ್ ಇದೆ, ಥ್ರೋಬಾಲ್ ಇದೆ, ಖೋಖೋ ಸ್ಟೇಟ್ ಲೆವೆಲ್ನ ಖೋಖೋ ನಡೀತಾ ಇದೆ. ಒಂದು ವಿಶೇಷ ಅಂದರೆ ಥ್ರೋಬಾಲಲ್ಲಿ ಮಹಿಳೆಯರು ಯಾರು ಅಪ್ಪಟ ಗೃಹಿಣಿಯರು ಅಂತ, ಯಾರು ಇವತ್ತು ಬರೀ ಮನೆ ಮಟ್ಟಕ್ಕೆ ಸೀಮಿತವಾಗಿರ್ತಕ್ಕಂಥ ಗೃಹಿಣಿಯರಿಗೆ ಒಂದೊಳ್ಳೆ ಪ್ರಾಮುಖ್ಯತೆ ಸಿಕ್ಕಿದೆ, ಒಂದೊಳ್ಳೆ ಫ್ಲೋರ್ ಸಿಕ್ಕಿದೆ, ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ನಗರದಲ್ಲಿ ಶಿವಮೊಗ್ಗ ನಗರದಲ್ಲಿಯೇ ಗೃಹಿಣಿಯರ ಒಳ್ಳೊಳ್ಳೆ ತಂಡ ಇದೆ ಥ್ರೋಬಾಲಿಂದು. ಹಾಗಾಗಿ ಮಹಿಳಾ ದಸರಾ ಆ ಥರ ಈವೆಂಟ್ಗಳಲ್ಲಿ ಮಾತ್ರ ಮಾಡ್ತಾ ಇದ್ರು, ಈ ಬಾರಿ ಇವ್ರಿಗೆ ಮತ್ತೊಂದು ಬೋನಸ್ ಆಗಿ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಸಾಹೇಬರು ಬರ್ಡೇಗೆ ಇವತ್ತು ನಮ್ಮ ಮಹಿಳಾ ತಂಡವು ಕೂಡ ಬಂದಿರತಕ್ಕಂಥದ್ದು ಬಹಳಷ್ಟು ಖುಷಿಯಾಗಿದೆ. ಅವರು ಕೂಡ ಅಷ್ಟೇ ಉತ್ಸಾಹವಾಗಿ ಭಾಗವಹಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಅಂದರೆ ಅವರ ಕಾಲೇಜ್ನಲ್ಲೋ ಬೇರೆ ಕಡೆ ಅವರ ಕೆರಿಯರಲ್ಲಿ ಸಿಗ್ಬೋದು, ಆದರೆ ಗೃಹಿಣಿಯರಿಗೆ ಈ ರೀತಿ ಅವಕಾಶಗಳು ಸಿಗೋದು ಅತ್ಯಂತ ವಿಶೇಷ. ಅದನ್ನು ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಶಿವಮೊಗ್ಗ ಜನತೆ ಒಟ್ಟಾರೆ. ಎಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ.